ಅಕ್ರಮ ಕಳಪೆ ರಸ್ತೆ ಕಾಮಗಾರಿ ಬಯಲು ಮಾಡಿದ ಕೆಆರ್ಎಸ್ ಪಕ್ಷ ಹೌದು ಸಿಂಧನೂರು ತಾಲೂಕಿನ ರಾಯಚೂರು ರೋಡ್ನಿಂದ ಆರ್ಎಚ್ ನಂಬರ್ 3 ಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆಯು ನೂತನವಾಗಿ 3 ಕಿಲೋಮೀಟರ್ ವರೆಗೂ ಡಾಂಬರೀಕರಣ ನಡೆದಿದ್ದು ಗುಣಮಟ್ಟದ ಕಂಕರ್ ಜಲ್ಲಿ ಹಾಕದೆ ಕಳಪೆ ಕಾಮಗಾರಿ ಮಾಡಿರುವ ವಿಷಯವನ್ನು ಅರಿತ ಕೆಆರ್ಎಸ್ ಪಕ್ಷದ ಸೈನಿಕರು ಈ ವಿಷಯವನ್ನು ಲೈವ್ ಮಾಡುವ ಮೂಲಕ ಅಲ್ಲಿನ ಕಳಪೆ ಕಾಮಗಾರಿ ಕುರಿತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಾಗೂ ಟೆಂಡರ್ದಾರರಿಗೆ ಸಂಪರ್ಕ ಮಾಡಿದ್ರು ಯಾರು ಕೂಡ ಸಂಪರ್ಕಕ್ಕೆ ಸಿಗಲಿಲ್ಲ ಇನ್ನು ಸಂಬಂಧಪಟ್ಟ ಶಾಸಕರು ಅಧಿಕಾರಿಗಳು ಜೆಇ ಎಇ ಗಳು ಪರ್ಸೆಂಟೇಜ್ ಲೆಕ್ಕಾಚಾರದಲ್ಲಿ ರಸ್ತೆ ಕಾಮಗಾರಿಗಳನ್ನು ಮಾಡುತ್ತಿದ್ದು ಈ ಕಾಮಗಾರಿಗೆ ಯಾವುದೇ ನಾಮಫಲಕ ಹಾಕದೆ ಯಾವ ಇಲಾಖೆಯಿಂದ ಯಾರು ಟೆಂಡರ್ ದಾರರು ಅಂದಾಜು ಮೊತ್ತ ಎಷ್ಟು ಎನ್ನುವ ಮಾಹಿತಿ ಇಲ್ಲದೆ ಕಾಮಗಾರಿ ನಡೆಯುತ್ತಿದೆ ಇಂತಹ ಕಳಪೆ ಕಾಮಗಾರಿ ಕುರಿತು ಯಾರು ಕೂಡ ಗಮನ ಹರಿಸದೇ ಇರೋದು ವಿಪರ್ಯಾಸವೇ ಸರಿ ಅನ್ನುವಂತಾಗಿದೆ ಅಂತ ಕೆಆರ್ಎಸ್ ಪಕ್ಷದ ಜಿಲ್ಲಾಧ್ಯಕ್ಷ ನಿರೂಪಾದಿ ಗೋಮರ್ಸಿ ಆರೋಪವನ್ನು ಮಾಡುತ್ತಿದ್ದಾರೆ ಈ ಸಂದರ್ಭದಲ್ಲಿ ಜಿಲ್ಲಾ ಗೌರವಾಧ್ಯಕ್ಷ ಆದಪ್ಪ ಅಂಕುಶ ದೊಡ್ಡಿ ಸಿಂಧನೂರು ತಾಲೂಕು ಉಪಾಧ್ಯಕ್ಷ ಶರಣಪ್ಪ ಹಂಚಿನಾಳ ತಾಲೂಕು ಎಸ್ಸಿಎಸ್ಟಿ ಘಟಕದ ಅಧ್ಯಕ್ಷ ದ್ಯುವನ್ನ ಪುಲದಿನ್ನಿ ಮತ್ತಿತರರು ಹಾಜರಿದ್ದರು ಮಂಜುನಾಥ ಕುಂಬಾರ ಎನ್ಕೆಎಸ್ ಟಿವಿ 4 ಸಿಂಧನೂರು ನೋಡಿ ಬಂಧುಗಳೇ ಇದು ಆರ್ಎಚ್ ನಂಬರ್ 3 ಬಂಗಾಲ್ ಕ್ಯಾಂಪ್ಗೆ ಸಂಪರ್ಕ ಕಲ್ಪಿಸುವಂತ ಈ ಒಂದು ರಸ್ತೆ ಸಿಂಧನೂರು ತಾಲೂಕಿನ ರೈಚೂರು ರೋಡಿನಿಂದ ಸುಮಾರು 3 ಕಿಲೋಮೀಟರ್ ಅಂತರದಲ್ಲಿರತಕ್ಕಂತ ಈ ಒಂದು ರಸ್ತೆ ಕಾಮಗಾರಿ ನೂತನವಾಗಿ ನಡೆದಿದೆ ಇದು ಬಂಗಾಲ್ ಕ್ಯಾಂಪ್ 3 ಆರ್ಎಚ್ ನಂಬರ್ 3 ಕ್ಕೆ ಸಂಪರ್ಕ ಕಲ್ಪಿಸುವಂತ ಈ ಒಂದು ರಸ್ತೆ ಎಷ್ಟು ಗುಣಮಟ್ಟದಿಂದ ಕೂಡಿದೆ ಎಷ್ಟೆಲ್ಲ ಕಳಪೆ ಕಾಮಗಾರಿ ನಡೆದಿದೆ ಎಷ್ಟೊಂದು ಪರ್ಸೆಂಟೇಜ್ ವ್ಯವಹಾರದಲ್ಲಿ ನಡೆದಿದೆ ಈ ಒಂದು ಕಾಮಗಾರಿ ಅನ್ನಕ್ಕೆ ನಿಮಗೆ ಸಾಕ್ಷಿಯನ್ನ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಇದು ಇಂತಹ ನೂರಾರು ಕಳಪೆ ಕಾಮಗಾರಿಗಳು ನಮ್ಮ ತಾಲೂಕಾದ್ಯಂತ ನಮ್ಮ ಜಿಲ್ಲೆಯಾದ್ಯಂತ ನಮ್ಮ ರಾಜ್ಯದಾದ್ಯಂತ ನಡೀತಾ ಇದೆ ಇದಕ್ಕೆ ಸಂಬಂಧಪಟ್ಟಂತ ಶಾಸಕರಾಗಿರಬಹುದು ಸಂಬಂಧಪಟ್ಟಂತ ಜೈಗಳಾಗಿರಬಹುದು ಸಂಬಂಧಪಟ್ಟಂತ ಅಧಿಕಾರಿಗಳಾಗಿರಬಹುದು ಯಾರು ಕೂಡ ಇಂತ ಕಳಪೆ ಕಾಮಗಾರಿ ಬಗ್ಗೆ ಯಾರು ಪ್ರಶ್ನೆ ಮಾಡ್ತಾ ಇಲ್ಲ ಇದು ಬಂಗಾಲಿ ಕ್ಯಾಂಪ್ 3 ಕ್ಕೆ ಸಂಪರ್ಕ ಕಲ್ಪಿಸುವಂತ ಈ ಒಂದು ರಸ್ತೆ ಕಾಮಗಾರಿ ಎಷ್ಟೆಲ್ಲ ನೋಡಿ ಕೈಲಿ ಕಿತ್ತಿದ್ರೆ ಇನ್ನು 4-5 ದಿನಗಳಾಗಿದೆ 4-5 ದಿನಗಳಾದರೂ ಕೂಡ ಇದರ ಮೇಲೆ ರೂಲಿಂಗ್ ಮಾಡಿಲ್ಲ ಸಂಪೂರ್ಣವಾದಂತ ಗುಣಮಟ್ಟದ ಡಾಂಬರೀಕರಣ ಹಾಕಿಲ್ಲ ಸಂಪೂರ್ಣವಾಗಿ ಇದಕ್ಕೆ ಏನು ಯಾವುದೇ ರೀತಿಯಾದಂತ ಗುಣಮಟ್ಟದ ಏನು ವಸ್ತುಗಳನ್ನು ಕಾಂಕ್ರೀಟ್ ಆಗಿರಬಹುದು ಅಥವಾ ಯಾವುದು ಡಾಂಬರ್ ಆಗಿರಬಹುದು ಡಾಂಬರ್ ರಸ್ತೆಯಿಂದ ಏನು ಆರ್ಎಚ್ ನಂಬರ್ 3 ಕ್ಕೆ ನಗರಕ್ಕೆ ಅಥವಾ ಹಳ್ಳಿಗೆ ಸಂಪರ್ಕ ಕಲ್ಪಿಸುವಂತ ಈ ಒಂದು ರಸ್ತೆ ಕಾಮಗಾರಿ ಎಷ್ಟೆಲ್ಲ ಮಟ್ಟದಲ್ಲಿ ನಡೀತಾ ಇದೆ ಎಷ್ಟೆಲ್ಲ ಕಳಪೆ ಕಾಮಗಾರಿಯಲ್ಲಿ ನಡೆದಿದೆ ಅನ್ನಕ್ಕೆ ಎಷ್ಟೆಲ್ಲ ಪರ್ಸೆಂಟೇಜ್ ವ್ಯವಹಾರದಲ್ಲಿ ನಡೆದಿದೆ ಅನ್ನಕ್ಕೆ ಈ ಒಂದು ಕಾಮಗಾರಿಯೇ ಸಾಕ್ಷಿ ದಯವಿಟ್ಟು ಜನ ಇಂತ ಒಂದು ಕಾಮಗಾರಿಯನ್ನ ನೀವು ನೋಡಬಹುದು ಪರಿಶೀಲನೆ ಮಾಡಬಹುದು ಇದು ಕೇವಲ ಒಂದ ಕಡೆ ಇಲ್ಲ ಅಲ್ಲಿಂದ